ಹಲೋ ಸ್ನೇಹಿತರೆ, ವೆಲ್ಕಮ್ ಟು ರೇವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಆ್ಯಕ್ಚುಯಲ್ ಆಗಿ ಎಸ್ ಟಿ ಎ ಹಾಗೂ ಎಫ್ ಟಿ ಎಗೆ ರಿಲೇಟೆಡ್ ಆಗಿ ಸಾಮಾನ್ಯ ಕನ್ನಡದಲ್ಲಿ ಕೇಳ್ಬೋದಾಗಿರ್ತಕ್ಕಂಥ ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಸಿಲಬಸನ್ನು ತಿಳ್ಕೊಂಡ್ವಿ. ಸೊ ಈಗ ನಾವು ಆ ಒಂದು ಸಿಲಬಸ್ನ ಮೇಲ್ಗಡೆ ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ, ಈ ಒಂದು ಸ್ಮಾರ್ಟ್ ಸ್ಟಡಿ ಮಾಡಬೇಕಿದ್ರೆ ಈಗ ನಾವು ನೋಡ್ತಾ ಇರತಕ್ಕಂಥ ಈ ಒಂದು ಅನಾಲಿಸಿಸ್ ಅಥವಾ ತಿಳ್ಕೊಳ್ತಾ ಇರತಕ್ಕಂಥ ಈ ಒಂದು ಪ್ಯಾಟ್ರನ್ ಯಾವ ರೀತಿಗೆ ನಿಮಗೆ ಎಫೆಕ್ಟನ್ನು ನೀಡುತ್ತೆ, ಈ ರೀತಿಯಾಗಿ ನೀವು ಓದೋದ್ರಿಂದ ಒಂದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮಗೆ ಯಾವ ಟಾಪಿಕ್ಗಳು ಟಫ್ ಆಗತ್ವೆ ಅಥವಾ ವೀಕ್ ಇದ್ದೀರಾ ಅಂತ, ಹಾಗೆಯೇ ಯಾವ ಟಾಪಿಕ್ಗಳಲ್ಲಿ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ 100% ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಇದರಿಂದ ನೀವು ನಿಮ್ಮ ಒಂದು ವೀಕ್ ಝೋನ್ಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನದಾಗಿ ಆ ಒಂದು ಕಾನ್ಸೆಪ್ಟ್ಸ್ಗಳ ಕಡೆಗೆ ಈ ಒಂದು ಒತ್ತನ್ನು ನೀಡ್ಬೋದು, ಜೊತೆಗೆ ಪ್ರಿಫರೆನ್ಸನ್ನು ನೀಡಿಬಿಟ್ಟು ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ಯಾವ ಯಾವ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಡ್ತಾರೆ ಅಂತ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ನೀವು ಆ ರೀತಿಯಾಗಿ ಪ್ರಿಪೇರ್ ಆಗ್ಬೋದು. ಜೊತೆಗೇನೆ ಮತ್ತೆ ಈ ಸಾರಿ ಅಂದರೆ 2021ರಲ್ಲಾಗಿರ್ಬೋದು ಅಥವಾ 20ರಲ್ಲಾಗಿರ್ಬೋದು ಯಾವ ರೀತಿಯಾಗಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳ್ಬೋದು, ಹಾಗೆ ನಾನು ವೀಕ್ ಇರತಕ್ಕಂಥ ಝೋನ್ಗಳಲ್ಲಿ ಮತ್ತೆ ಎಷ್ಟು ಡೆಪ್ತಾಗಿ ನಾನು ಸ್ಟಡಿ ಮಾಡಬೇಕಾಗತ್ತೆ, ಆಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ನಮ್ಮ ಮೆಟೀರಿಯಲ್ಸ್ಗಳನ್ನು ನಾನು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ 100% ಎಕ್ಸಾಕ್ಟ್ ಆಗಿ ನಿಮಗೆ ಗೊತ್ತಾಗತ್ತೆ. ಇದು ಸ್ಮಾರ್ಟ್ ಸ್ಟಡಿಯ ಒಂದು ಟಾಪಿಕ್ ಕೂಡ ಹೌದು. ಅಂದರೆ ನೀವು ಸ್ಮಾರ್ಟ್ ಸ್ಟಡಿ ಮಾಡಬೇಕಿದ್ರೆ ನಿಮಗೆ ಫಸ್ಟ್ ಗೊತ್ತಿರಬೇಕು ನಾನು ಏನನ್ನು ಓದ್ತಾ ಇದ್ದೀನಿ, ನಾನು ಎಷ್ಟನ್ನು ಓದಬೇಕು, ಯಾವ ಯಾವ ಸೆಕ್ಷನ್ಸ್ಗಳನ್ನು ನಾನು ಕ್ಲಿಯರ್ ಆಗಿ ಕಂಪ್ಲೀಟ್ ಮಾಡಿದರೆ ನನಗೆ ಎಕ್ಸಾಮಿಗೆ 100% ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನೀವು ಓದೋದ್ರಿಂದ ನಿಮಗೆ ಯಾವುದೇ ಎಕ್ಸಾಮ್ ಆಗಿದ್ರೂ ಕೂಡ 100% ಕ್ಲಿಯರ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಇದಕ್ಕೆ ಎಫೆಕ್ಟಿವ್ ಆಗಿ ನೋಟ್ಸ್ಗಳನ್ನು ಕೂಡ ರೆಡಿ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ನಿಮಗೆ ಓದೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 100% ಸಕ್ಸಸ್ ನಿಮ್ಮದೇ ಆಗಿರುತ್ತೆ. ಓಕೆ, ಬನ್ನಿ ಹಾಗಿದ್ರೆ ಈ ಒಂದು ಕ್ವಶನ್ ಪ್ಯಾಟರ್ನ್ಸ್ಗಳು ಯಾವ ರೀತಿಯಾಗಿರ್ತವೆ ಅಂತ ನೋಡ್ಕೊಂಡು ಬರೋಣ. ಈ ಅನಾಲಿಸಿಸಲ್ಲಿ ನಾನು ನಿಮಗೆ ಎರಡು ರೀತಿಯಾಗಿರ್ತಕ್ಕಂಥ ಕ್ವಶನ್ ಪ್ಯಾಟರ್ನ್ಸ್ಗಳನ್ನು ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಕ್ವಶನ್ ಪ್ಯಾಟರ್ನಲ್ಲಿ ಟೋಟಲ್ ಆಗಿ 22 ರೀತಿಯ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಅಂದರೆ ಈ ರೀತಿಯ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಅಂತ ಹೇಳ್ಬಿಟ್ಟು, ಎರಡನೇದಾಗಿ ಈಗ 2015, 2017, 2018 ಕೇಳಿರ್ತಕ್ಕಂಥ ಕ್ವಶನ್ಸ್ಗಳ ಆಧಾರದ ಮೇಲೆ ಒಟ್ಟು 14 ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ 13 ರೀತಿಯ ಕ್ವಶನ್ಸ್ಗಳು ಏನಿದ್ದಾವೆ ಅವು 100% ಎಫ್ ಡಿ ಎ ಮತ್ತು ಎಸ್ ಟಿ ಎಲ್ಲಿ ಕೇಳ್ತಾರೆ. ಜೊತೆಗೆ 2020ರಲ್ಲೂ ಕೂಡ ಆ ಒಂದು ಪ್ರಶ್ನೆಗಳನ್ನು ನಿಮಗೆ 100% ಕೇಳ್ತಾರೆ. ಜೊತೆಗೆ ಇದನ್ನು ಹೊರತುಪಡಿಸಿದರೆ 1 or 2 ನ್ಯೂ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಅದರಿಂದ ನೀವು ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಳ್ಳಿ ಅಂತಲೇ ನಿಮಗೆ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಎರಡನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಅದರಿಂದ ಎರಡೂ ಕ್ವಶನ್ ಪ್ಯಾಟರ್ನ್ಸ್ಗಳನ್ನು ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಯಾವುದರಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂತ ತಿಳ್ಕೊಂಡು ನಂತರ ನಿಮ್ಮ ಒಂದು ಸ್ಟಡಿಯನ್ನು ನೀವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ಒಂದು ಸ್ಟಡಿಯನ್ನು ಮಾಡೋದಕ್ಕೆ ನೀವು ರೆಡಿ ಆಗ್ಬೋದು. ಬನ್ನಿ ಇವಾಗ ನಾವು ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಸರಿಯಾದ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಲಾಗಿದೆ. ಸೊ ಈ ರೀತಿಯ ಪ್ರಶ್ನೆಗಳು ಕೂಡ ನಿಮಗೆ ಎಕ್ಸಾಮಲ್ಲಿ ಇರ್ತವೆ. ಸೊ ಹಾಗೆಯೇ ಸಮಾಸ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಲಾಗಿದೆ. ಈ ರೀತಿಯ ಪ್ರಶ್ನೆಗಳು ಕೂಡ ಇರ್ಬೋದು. ಹಾಗೆಯೇ ವಾಕ್ಯಗಳಲ್ಲಿರುವ ಯಾವ ಭಾಗ ತಪ್ಪಾಗಿದೆ ಗುರುತಿಸಿ, ಈ ರೀತಿಯ ಪ್ರಶ್ನೆಗಳು. ಪದಗಳ ಭಾಷಾ ಮೂಲ ಗುರುತಿಸಿ ಅಂತಕ್ಕಂಥ ಪ್ರಶ್ನೆಗಳು. ಸರಿಯಾದ ಶಬ್ದರೂಪವನ್ನು ಗುರುತಿಸಿ ಅಂತಕ್ಕಂಥದ್ದು. ಸಮಾನಾರ್ಥಕ ಪದ ಗುರುತಿಸಿ. ಹಾಗೆಯೇ ಪದಗಳ ಮೂಲ ರೂಪ ಗುರುತಿಸಿ ಅಂತ ಕೇಳಲಾಗ್ತದೆ. ಹಾಗೆಯೇ ನಿಮಗೆ ಗದ್ಯ ಭಾಗವನ್ನು ಪಿ ಕ್ಯೂ ಆರ್ ಎಸ್ ರೂಪದಲ್ಲಿ ಬರೆಯಿರಿ ಅಂತ ಕೇಳಲಾಗಿದೆ. ಈ ರೀತಿಯ ಪ್ರಶ್ನೆಗಳು ಕೂಡ ಕೇಳ್ಬೋದು. ಆದರೆ ಈಗ ಅಂದರೆ ಇತ್ತೀಚಿನ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಅನ್ನು ಕೇಳ್ತಾರೆ, ಇದರಲ್ಲಿ ಜೋಡಣೆಯನ್ನು ಕೇಳ್ತಾರೆ, ಹಾಗೆಯೇ ಇದರಲ್ಲಿರ್ತಕ್ಕಂಥ ದೋಷವನ್ನು ಗುರುತಿಸೋದಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳು. ಆದರೆ ಗದ್ಯರೂಪವನ್ನು ಕೊಟ್ಬಿಟ್ಟು ನಿಮಗೆ ಈ ಒಂದು ಜೋಡಣೆ ಮಾಡೋದಕ್ಕೆ ನೀಡೋದಿಲ್ಲ. ಹಾಗೆಯೇ ಒಂಬತ್ತನೆಯದಾಗಿ ವಿರುದ್ಧಾರ್ಥಕ ಪದ ಗುರುತಿಸಿ ಅಂತ ಕೇಳ್ಬೋದು. ಹಾಗೆಯೇ ಕ್ರಮಬದ್ಧವಾಗಿ ಅದಲು ಬದಲಾದುದನ್ನು ಸರಿ ಮಾಡಿ ಅಂತ ಕೇಳಲಾಗುತ್ತೆ. ಕೆಳಗೆ ಕೊಟ್ಟಿರುವ ಪದಗಳ ಅರ್ಥದಲ್ಲಿ ಆ ಪದಕ್ಕೆ ಹೊಂದಿರುವ ಅರ್ಥ ಗುರುತಿಸಿ ಅಂತಕ್ಕಂಥ ಪ್ರಶ್ನೆಗಳು. ಗದ್ಯ ಭಾಗದಲ್ಲಿ ಬಿಟ್ಟಿರುವ ಪದಗಳನ್ನು ತುಂಬಿರಿ ಅಂತಕ್ಕಂಥದ್ದು. ಸೊ ಇದು ನಿಮಗೆ ಡ್ಯಾಶನ್ನು ಕೊಟ್ಬಿಟ್ಟು ಈ ಒಂದು ಬಿಟ್ಟ ಸ್ಥಳ ಅಂತ ನಾವು ತಗೊಳ್ತೀವಲ್ವಾ, ಸೊ ಆ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಬಟ್ ಇತ್ತೀಚೆಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲ್ಲ. ಹಾಗೆಯೇ ಪದಗಳ ವಿಶೇಷ ಅರ್ಥವನ್ನು ಬರೆಯಿರಿ ಅಂತ ಕೇಳ್ತಾರೆ. ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳನ್ನು ಉತ್ತರಿಸಿ, ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಲ್ಲ. ಬಟ್ ಕೇಳಬಹುದು ಅಂತ ಹೇಳಿದರೆ ಇದು ಎಸ್ ಡಿ ಎ ಎಕ್ಸಾಮಲ್ಲಿ ಕೇಳ್ಬೋದು, ಆದರೆ ಎಫ್ ಡಿ ಎ ಎಕ್ಸಾಮಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲ್ಲ.
ಹಾಗೆಯೇ 15ನೇದಾಗಿ ಈ ಕೆಳಗಿನ ಹೇಳಿಕೆಯ ವಿಶೇಷಾರ್ಥವನ್ನು ಗುರುತಿಸಿ ಅಂತ ಕೇಳಲಾಗಿದೆ. ಇದರಲ್ಲಿ ಭಾಷೆ ಮತ್ತು ವ್ಯಾಕರಣದಲ್ಲಿ ಹಿಡಿತ ಇರತಕ್ಕಂಥವರು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ನೆಕ್ಸ್ಟ್ 16ನೇದಾಗಿ ಗೆರೆ ಎಳೆದ ಪದಕ್ಕೆ ಸರಿಯಾದ ಪದ ಆರಿಸಿ ಬರೆಯಿರಿ ಅಂತಕ್ಕಂಥದ್ದು. ಸೊ ಇದು 16ನೇ ಪಾಯಿಂಟ್ ಆಗಿದೆ. ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ ಅಂತ ಕೇಳಲಾಗಿದೆ. ಸೊ ಈ ರೀತಿಯನ್ನು ಈ FDST ಎರಡರನ್ನು ಕೂಡ ಕೇಳ್ತಾರೆ. ಹಾಗೆ 18ನೇದಾಗಿ ಅನ್ಯ ಭಾಷಾ ಪದವನ್ನು ಗುರುತಿಸಿ ಅಂತಕ್ಕಂಥದ್ದು. ನೆಕ್ಸ್ಟ್ 19ನೇದು ಕನ್ನಡ ಭಾಷಾ ಪದವನ್ನು ಗುರುತಿಸಿ ಅಂತಕ್ಕಂಥ, ಅಂದರೆ ಅಚ್ಚ ಕನ್ನಡ ಪದವನ್ನು ಗುರುತಿಸ್ತಕ್ಕಂಥದ್ದು. ಹಾಗೆ ಅನ್ಯ ದೇಶೀಯ ಪದಗಳನ್ನು ಗುರುತಿಸಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಪಾರ್ಸಿ ಪದ ಆಗಿರ್ಬೋದು, ಅರೇಬಿಯನ್ ಪದ ಆಗಿರ್ಬೋದು, ಮರಾಠಿ ಪದ ಆಗಿರ್ಬೋದು, ಹಿಂದಿ ಪದ ಆಗಿರ್ಬೋದು, ಅಥವಾ ಪೋರ್ಚುಗೀಸ್ ಪದ ಆಗಿರ್ಬೋದು, ಇಂಗ್ಲಿಷ್ ಪದ ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ಸ್ಥಳೀಯ ಭಾಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳಾಗಿರ್ಬೋದು. ಸೊ ಆ ಒಂದು ಪದಗಳಿಗೆ ಸಂಬಂಧಪಟ್ಟಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಹಾಗೆ 20ನೇದಾಗಿ ಖಾಲಿ ಜಾಗದಲ್ಲಿರಬೇಕಾದ ಸೂಕ್ತ ಪದವನ್ನು ಸಂಕೇತದ ಮೂಲಕ ಗುರುತಿಸಿ ಅಂತ ಕೇಳಲಾಗಿದೆ. ಸೊ ಈ ರೀತಿ ಪ್ರಶ್ನೆಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಆದರೆ ಇದನ್ನೆಲ್ಲ ಕೇಳಲ್ಲ. ಹಾಗೆಯೇ ನಿಮಗೆ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ಈ ಥರದ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ಇದಕ್ಕೆ ನೀವು ರೆಡಿ ಇರಬೇಕು. ಓಕೆ, ನೆಕ್ಸ್ಟು 21ನೇದು ಅಂತ ಹೇಳಿದ್ರೆ ಗಾದೆಯನ್ನು ಗ್ರಹಿಸಿ ನಂತರ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಲಾಗಿದೆ. ಸೊ ಈ ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಹಾಗೆ ಕೊನೆಯದಾಗಿ 22ನೆಯ ಮಾದರಿ, ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಲಾಗಿರುತ್ತೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಲ್ಲ, ಆದ್ರೂ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದಿಷ್ಟು ಈ ಹಿಂದಿನ ಪೇಪರ್ಸ್ಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು. ಸೊ ಈಗ 2008ರಿಂದ 2018ರಲ್ಲಿ ಕೇಳಿರತಕ್ಕಂಥದ್ದು ಓವರ್ಆಲ್ 13 ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು 14ನೇದು, ಇದು STAಯಲ್ಲಿ ಮಾತ್ರ ಕೇಳೋದಕ್ಕೆ ಅವಕಾಶ ಇರುತ್ತೆ, ಬಟ್ FDAಯಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಕೇಳಲ್ಲ. ಓಕೆ, ಈಗ ನಾನು ಈ ನಿಮಗೆ STA ಪರೀಕ್ಷೆ ಮತ್ತು FDA ಪರೀಕ್ಷೆ ಎರಡಕ್ಕೂ ಕೂಡ ಸೇರಿಸಿ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆಗಳ ಮಾದರಿಗಳು ಯಾವ್ದು ಇರುತ್ತೆ ಅಂತ ನೋಡೋಣ. ಇತ್ತೀಚೆಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಓವರ್ಆಲ್ ಆಗಿ 13 ಪಾಯಿಂಟ್ಸ್ಗಳಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಲಾಗುತ್ತೆ. ಈ 14ನೇ ಪಾಯಿಂಟ್ ಏನಿದೆ, ಇದು ಕೇವಲ STAಯಲ್ಲಿ ಮಾತ್ರ ಕೇಳೋದಕ್ಕೆ ಸಾಧ್ಯತೆ ಇರುತ್ತೆ, ಆದರೆ FDAಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಸೊ ಇಲ್ಲಿ ನಾವು ತಿಳ್ಕೊಂಡಿರಲೇಬೇಕಾಗಿರತಕ್ಕಂಥ ಅಥವಾ ಎಕ್ಸಾಮಿಗೆ ನಾವು ಓದಲೇಬೇಕಾಗಿರತಕ್ಕಂಥ ಪ್ರಶ್ನೆಯ ಮಾದರಿಯನ್ನು ನೋಡ್ಕೊಳ್ತಾ ಬರೋಣ. ಈಗ ಪ್ರಿಪೇರ್ ಆಗಬೇಕಿದ್ರೆ ಇದು ಅನಾಲಿಸಿಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಅನಾಲಿಸಿಸನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ಕೂಡ ಇದೇ ರೀತಿಯಾಗಿ ನೀವು ಅನಲೈಸ್ ಮಾಡಿಕೊಂಡು ಈ ಒಂದು ಸ್ಮಾರ್ಟ್ ಸ್ಟಡಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ಈ ರೀತಿ ನೀವು ಓದೋದ್ರಿಂದ ನಿಮಗೆ ಯಾವ ವಿಷಯ ಎಷ್ಟನ್ನು ಓದಬೇಕು, ಯಾವ ರೀತಿಯಲ್ಲಿ ನನಗೆ ತುಂಬ ವೀಕ್ ಇದ್ದೀನಿ ನಾನು, ಹಾಗೆಯೇ ಯಾವ್ಯಾವ ವಿಷಯಗಳನ್ನು ಕಲೆಕ್ಟ್ ಮಾಡ್ಕೋಬೇಕು, ನೋಟ್ಸ್ ಆಗಿರ್ಬೋದು ಅಥವಾ ಈ ಒಂದು ಮೆಟೀರಿಯಲ್ಸ್ಗಳಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಇದರಲ್ಲಿ ಅರ್ಥ ಆಗುತ್ತೆ. ಜೊತೆಗೆ ನಿಮಗೆ ಇದರಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಮಾಡೆಲ್ ಎಕ್ಸಾಮ್ಸ್ಗಳನ್ನು ನೀವು ತೆಗೆದುಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗಿರುತ್ತೆ. ಜೊತೆಗೆ ನೀವು ಯಾವುದರಲ್ಲಿ ವೀಕ್ ಇರ್ತೀರೋ ಅವುಗಳನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಟಾಪಿಕ್ಸ್ಗಳು. ನೋಡೋಣ ಇದರಲ್ಲಿ ಏನೇನು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ. ಮೊದಲನೇದಾಗಿ ಸಮಾನಾರ್ಥಕ ಅಥವಾ ಸಮೀಪದ ಅರ್ಥವುಳ್ಳ ರೂಪ ಗುರುತಿಸಿ ಅಂತ ಕೇಳಲಾಗಿದೆ. ಇದು ಕಾಮನ್ ಆಗಿ 8ರಿಂದ 9 ಮಾರ್ಕ್ಸಿಗೆ ಕೇಳಲಾಗುತ್ತೆ. ಈ ಸಾರಿನೂ ನಿಮಗೆ 9 ಮಾರ್ಕ್ಸ್ ಅಥವಾ 8ರಿಂದ 9 ಮಾರ್ಕ್ಸ್ ಈ ಒಂದು ಪ್ರಶ್ನೆಗಳಲ್ಲಿ ಕೇಳಬಹುದು. ಹಾಗೆ ಎರಡನೇದಾಗಿ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ಅಂತ ಕೇಳಲಾಗಿದೆ. ಸೊ ಈ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ಅಂತ ಹೇಳಿದ್ರೆ ಅಪೋಸಿಟ್ ವರ್ಡ್ಸ್ಗೆ ರಿಲೇಟೆಡ್ ಆಗಿ ನಿಮಗೆ 8 ಮಾರ್ಕ್ಸನ್ನು ಕೇಳ್ಬೋದು. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಮಾದರಿ ಅಥವಾ ಈ ಒಂದು ರೂಪ ಚೇಂಜ್ ಮಾಡ್ಬೋದು, ಆದರೆ ನಿಮಗೆ ಕೇಳ್ತಕ್ಕಂಥದ್ದು ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳೇ ಆಗಿರ್ತವೆ. ಅಂದರೆ ಪ್ರಶ್ನೆಗಳ ಮಟ್ಟ ಅಥವಾ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ರೀತಿ ಬದಲಾಯಿಸಿದ್ರೂ ಕೂಡ ಈ ಒಂದು ವಿಷಯಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರುತ್ತವೆ. ಹಾಗೆ ಮೂರನೇದಾಗಿ ನುಡಿಗಟ್ಟಿನ ಅರ್ಥ ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನುಡಿಗಟ್ಟಿನ ಅರ್ಥವನ್ನು ವಿವರಿಸ್ತಕ್ಕಂಥ ರೂಪದ ಮೇಲೆ ನಿಮಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೋಡಿ, ಇಲ್ಲಿ ಚೇಂಜಸ್ ಒಂದು ಸ್ವಲ್ಪ ಗಮನಿಸಿ. ಇಲ್ಲಿ 2008ರಲ್ಲಿ 9 ಮಾರ್ಕ್ಸಿಗೆ ಕೇಳಿದ್ದಾರೆ, ಹಾಗೆ 2015 ಮತ್ತು 2017ರಲ್ಲಿ 10 ಮಾರ್ಕ್ಸನ್ನು ಕೇಳಿ 2018ರಲ್ಲಿ ನೇರವಾಗಿ 5 ಮಾರ್ಕ್ಸಿಗೆ ಬಂದಿದ್ದರೆ 50% ರೆಡ್ಯೂಸ್ ಆಗಿದೆ. ಅಂದರೆ ಈ ಸರಿನೂ ಕೂಡ ಇದರ ಮೇಲೆ ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಅಂತ ನಾವು ಹೇಳ್ಬೋದು, ಇದರಲ್ಲಿ ನಿಮಗೆ 5 ಮಾರ್ಕ್ಸ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಅಂದರೆ ನೀವು ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅರ್ಥ. ಇಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾರ್ಕ್ಸ್ಗಳಲ್ಲಿ ಸ್ವಲ್ಪ 1-2 ಮಾರ್ಕ್ಸ್ಗಳು ವೇರಿಯೇಷನ್ ಆಗ್ಬೋದು. ಸೊ ಈ ವೇರಿಯೇಷನ್ಸ್ಗಳನ್ನು ಕವರ್ ಮಾಡೋದಕ್ಕೆ ಹೊಸ ಒಂದು ಮಾದರಿಯ ಪ್ರಶ್ನೆಗಳನ್ನು ನಿಮಗೆ ಕೇಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆದ್ದರಿಂದ ಬೇಸಿಕ್ ಸಿಲಬಸ್ ಅಥವಾ ಬೇಸಿಕ್ಕನ್ನು ಕಂಪ್ಲೀಟ್ ಮಾಡಿ ಹೊಸದನ್ನು ಕಲಿಯೋದಕ್ಕೆ ಮತ್ತೆ ಟ್ರೈ ಮಾಡಿ, ಜೊತೆಗೆ ಹೊಸದನ್ನು ಕಲೀರಿ. ಅಂದರೆ ಯಾವುದಾದ್ರೂ ಎಕ್ಸ್ಪೆಕ್ಟೇಬಲ್ ಥಿಂಗ್ಸ್ಗಳನ್ನು ಕಲಿಬಹುದು ಅನ್ನೋದಾದರೆ ಅದು ಕೂಡ ಕೇಳೋದಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ 4ನೇದಾಗಿ ಇಂಗ್ಲಿಷ್ ರೂಪಕ್ಕೆ ಸೂಕ್ತವಾದ ಪದವನ್ನು ಆರಿಸಿ ಬರೆಯಿರಿ. ಅಂದರೆ
ನಿಮಗೆ ಇಲ್ಲಿ ಇಂಗ್ಲಿಷ್ ಪದವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕನ್ನಡ ಪದವನ್ನು ಗುರುತಿಸ್ತಕ್ಕಂಥದ್ದು. ಇದು ನಿಮಗೆ ಹೆಚ್ಚಾಗ್ತಕ್ಕಂಥ ಅವಕಾಶ ಇರುತ್ತೆ. ಯಾಕಂದರೆ ಇತ್ತೀಚೆಗೆ ಕನ್ನಡದ ಬಳಕೆ ಜೊತೆಗೆ ಇಂಗ್ಲಿಷ್ ಬಳಕೆ ಹೆಚ್ಚಾಗಿರೋದ್ರಿಂದ ಇದರಲ್ಲಿ ಇಂಗ್ಲಿಷ್ ಪದಗಳ ಅರ್ಥವನ್ನು ನೀವು ತಿಳ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಇದರ ಮೇಲುಗಡೆ ನಿಮಗೆ 5 ರಿಂದ 6 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟು ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಿಮಗೆ ಇದು 5ನೇ ಪಾಯಿಂಟ್ ಆಗಿದೆ. ಜೊತೆಗೆ ಇದರಲ್ಲಿ 4, 6, 5 ಅಂತ ಹೇಳಿದರೆ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 5 ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 6ನೇದಾಗಿ ಗೆರೆ ಎಳೆದ ಪದ ತಪ್ಪಾಗಿದ್ದರೆ ಸರಿಯಾದ ಪದ ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ 7 ಮಾರ್ಕ್ಸನ್ನು ಕೊಟ್ಟಿದ್ದಾರೆ, 6 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಸರಿ ನಾವು ಎಕ್ಸ್ಪೆಕ್ಟೇಬಲ್ 6 ಮಾರ್ಕ್ಸ್. ಈಗ ನಿಮಗೆ ಇಲ್ಲಿ ಗ್ರಾಮರ್ ಮತ್ತು ಓವರ್ಆಲ್ ಆಗಿ ಸಾಹಿತ್ಯ ಅಥವಾ ವ್ಯಾಕರಣ ಮತ್ತು ಸಾಹಿತ್ಯ ಎರಡನ್ನೂ ಕೂಡ ಸೇರಿಸ್ಬಿಟ್ಟು ನಿಮಗೆ ಜನರಲ್ ಆಗಿ 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು 25, ಹಾಗೆ 2015ರಲ್ಲೂ 25 ಕೇಳಿದ್ದಾರೆ, 2017ರಲ್ಲಿ 25, ಆದರೆ 2018ರಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೇ 35 ಪ್ರಶ್ನೆಗಳು, ಇದರಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಾಹಿತ್ಯದ ಗುಣಗಳು ಕೂಡ ಸೇರಿಕೊಂಡು 35 ಮಾರ್ಕ್ಸ್ಗಳನ್ನು ಇಲ್ಲಿ ಕೇಳಿದ್ದಾರೆ. ಅರ್ಥಾತ್ ಈ ಸಾರಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ 30-35 ಮಾರ್ಕ್ಸ್ ಈ ಸಾರಿನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅರ್ಥಾತ್ ಈ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಇರ್ತಕ್ಕಂಥ 8ನೇ ಪಾಯಿಂಟ್ ಅಂತ ಹೇಳಿದ್ರೆ ಅನ್ಯ ಭಾಷಾ ಪದವನ್ನು ಆರಿಸಿ ಬರೆಯಿರಿ ಅಥವಾ ಗುರುತಿಸಿ ಅಂತ ಕೇಳಲಾಗಿದೆ. ಸೊ ಇಲ್ಲಿ ನೋಡಿ, ಅನ್ಯ ಭಾಷಾ ಪದವನ್ನು ಆರಿಸಿ ಬರೆಯಿರಿ ಅಥವಾ ಗುರುತಿಸಿ ಅಂತ ಹೇಳಿದ್ರೆ ನೀವು ಇಲ್ಲಿ ಬೇರೆ ಭಾಷೆಗೆ ಸಂಬಂಧಪಟ್ಟಿರತಕ್ಕಂಥ ಅಥವಾ ಸಂಸ್ಕೃತ ಮತ್ತು ಕನ್ನಡವನ್ನು ಹೊರತುಪಡಿಸಿ ಬೇರೆ ಭಾಷೆಗೆ ಸಂಬಂಧಪಟ್ಟಿರತಕ್ಕಂಥ ಪದವನ್ನು ನೀವು ಗುರುತಿಸ್ತಕ್ಕಂಥದ್ದಾಗಿರುತ್ತೆ. ಇದರಲ್ಲಿ ನಿಮಗೆ 2008ರಲ್ಲಿ ಆಮೇಲೆ 2015ರಲ್ಲಿ 17ರಲ್ಲಿ ಯಾವುದೇ ರೀತಿ ಪ್ರಶ್ನೆ ಕೇಳಿಲ್ಲ, ಆದರೆ 2018ರಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಿದ್ರೆ 2019-20ರಲ್ಲೂ ಕೇಳೋಕೆ ಹೇಳ್ತಕ್ಕಂಥದ್ದು ಹೇಗಿರುತ್ತೋ ಸೇಮ್ ಟು ಸೇಮ್ ಈ ಥರನೂ ಈಗನೂ ಕೂಡ ನಿಮಗೆ ಕೇಳೋದಕ್ಕೆ ಅವಕಾಶ ಇದೆ. 2020ರಲ್ಲಿ ಅದು ಕೂಡ ನಿಮಗೆ 2ರಿಂದ 4 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಅವಕಾಶ ಇರುತ್ತೆ. ನೆಕ್ಸ್ಟ್ 9ನೇದಾಗಿ ದೋಷ ಗುರುತಿಸಿ ಸರಿಯಾದ ಪದ ಆರಿಸಿ ಇಲ್ಲವೇ ಸುಧಾರಣೆ ಬೇಕಿಲ್ಲ ಎಂದು ಗುರುತಿಸಿ ಅಂತ ಕೇಳಲಾಗಿದೆ. ಸೊ ಈ ರೀತಿ ಪ್ರಶ್ನೆಗಳು ಇರ್ತವೆ, ಇದಕ್ಕೆ ನಿಮಗೆ 3 ಮಾರ್ಕ್ಸ್ ಎಕ್ಸ್ಪೆಕ್ಟೇಬಲ್. ಸೊ ಯಾಕೆ ಅಂದರೆ ಇದನ್ನು ಕೂಡ ನಿಮಗೆ ಕೇಳ್ತಕ್ಕಂಥದ್ದು 100ಗೆ 100% ಇದ್ದೇ ಇರುತ್ತೆ. ಹಾಗೆಯೇ ನೆಕ್ಸ್ಟ್ 10ನೇದಾಗಿ ತಪ್ಪಾದ ಪದದ ಸರಿಯಾದ ಉತ್ತರವನ್ನು ಗುರುತಿಸಿ, ಇದು ಸಾಹಿತ್ಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿರುತ್ತೆ, ಜೊತೆಗೆ ವಾಕ್ಯದಲ್ಲಿ ಇರತಕ್ಕಂಥದ್ದನ್ನು ಕೂಡ ನಾವು ಇದಕ್ಕೆ ಹೇಳ್ಬೋದಾಗಿರುತ್ತೆ. ಸೊ ಅದರಲ್ಲಿ 4ರಿಂದ 5 ಮಾರ್ಕ್ಸ್ ಇರುತ್ತೆ. ಸೊ ಈ ಸರಿನೂ ಕೂಡ ನಾವು 4ರಿಂದ 5 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 11ನೇದಾಗಿ ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಅಂತ ಕೇಳಲಾಗಿದೆ. ಇಲ್ಲಿ ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಅಂತ ಹೇಳಿದ್ರೆ ಇದು PQRS ಗೆ ರಿಲೇಟೆಡ್ ಆಗಿರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಇದು ಈ ಸಾರಿ ನೀವು ಕೂಡ ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಅವಕಾಶ ಇದೆ. ಹಾಗೆಯೇ 12ನೇದಾಗಿ ವ್ಯಾಕರಣ ಅಥವಾ ಕಾಗುಣಿತ ದೋಷವುಳ್ಳ ಪದ ಗುರುತಿಸಿ ಅಂತ ಕೇಳಲಾಗಿದೆ. ಸೊ ಇಲ್ಲಿ ನಿಮಗೆ ವಾಕ್ಯಕ್ಕೆ ಸಂಬಂಧಪಟ್ಟಾಗಿರತಕ್ಕಂಥ ದೋಷವಾದರೆ ಇದು ಪದಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೋಷವಾಗಿರುತ್ತೆ. ಸೊ ಅದರಲ್ಲೂ ಕೂಡ ನೀವು 5ರಿಂದ 6 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇರ್ತಕ್ಕಂಥ ಕೊನೆಯ ಅಂಶ ಅಂತ ಹೇಳಿದ್ರೆ ಸ್ಥಾನಪಲ್ಲಟವಾದ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ, ಇದು ಕೂಡ PQRS ಗೆ ರಿಲೇಟೆಡ್ ಆಗಿರತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಅದು ಕೂಡ ನಿಮಗೆ ಕೇಳಿರ್ತಕ್ಕಂಥದ್ದು ಕೂಡ 4 ಮಾರ್ಕ್ಸಿಗಾಗಿರುತ್ತೆ. ಅರ್ಥಾತ್ ನಿಮಗೆ ಈ ಸಾರಿನೂ ಕೂಡ 4ರಿಂದ 5 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಈ ರೀತಿ ಕ್ವಶನ್ಸ್ಗಳನ್ನು ಮಾಡ್ಬೋದು. ಹಾಗೆ ಕೊನೆಯದಾಗಿ ಇರ್ತಕ್ಕಂಥ ಈ ಕೆಳಗಿನ ವಾಕ್ಯ ಓದಿ ಅರ್ಥೈಸಿಕೊಂಡು ಮುಂದೆ ಕೊಡಲಾದ 4 ವಾಕ್ಯಗಳಲ್ಲಿ ಸೂಕ್ತವಾದದನ್ನು ಗುರುತಿಸಿ ಅಂತ ಕೇಳಲಾಗಿದೆ. ಸೊ ಇದು 2018ರಲ್ಲಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಹಾಗೆ 2018ರಲ್ಲೂ ಕೂಡ ಇದು STAದಲ್ಲಿ ಕೇಳಲಾಗಿರ್ತಕ್ಕಂಥ ಕ್ವಶನ್ ಆಗಿದೆ. ಆದರೆ 2020ರಲ್ಲಿ ನಿಮಗೆ SDA ಅಥವಾ FDAಯಲ್ಲಿ ಕೇಳ್ಬೋದಾ ಅಂತ ಕೇಳಿದರೆ SDAಯಲ್ಲಿ ಕೇಳ್ಬೋದು, ಆದರೆ FDAದಲ್ಲಿ ಕೇಳೋದಕ್ಕೆ ಈ ರೀತಿಯ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಆದ್ರೂ ಕೂಡ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ನಿಮಗೆ ಎಕ್ಸ್ಪೆಕ್ಟೇಬಲ್ ಯಾವ ಥಿಂಗ್ಸ್ಗಳು ಕೂಡ ಇರಲ್ಲ ಎಕ್ಸಾಮಲ್ಲಿ. ಬಟ್ ಬೇಸಿಕ್ ಥಿಂಗ್ಸ್ಗಳನ್ನು ನಾವು ಇಷ್ಟನ್ನು ತಿಳ್ಕೊಂಡ್ರೆ ನಾವು ಪೇಪರನ್ನು ಅಚ್ಚುಕಟ್ಟಾಗಿ ಬರೀಬಹುದು. ಅಲ್ಲಿ ಇರತಕ್ಕಂಥ ಪ್ರಶ್ನೆಗಳಿಗೆ ನಾವು ಓದಿರ್ತಕ್ಕಂಥ ನಾಲೆಡ್ಜ್ ಜೊತೆಗೆ ನಮ್ಮಲ್ಲಿ ಇರತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಆಫ್ ದ ಕ್ವಶನ್ಸ್ ಸೊ ಏನಿರುತ್ತೆ, ಸೊ ಅದ್ರ ಮೇಲುಗಡೆ ನಮಗೆ ಗೊತ್ತಿಲ್ಲದೇ ಇದ್ರೂ ಕೂಡ ನಾವು ಅವಕಾಶ ಇರುತ್ತೆ ಆನ್ಸರ್ ಮಾಡೋದಕ್ಕೆ. ಸೊ ಅದರಿಂದ ನೀವು ಈ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಸ್ಟಡಿ ಮಾಡಬೇಕು, ಜೊತೆಗೆ ಉತ್ತಮವಾಗಿರತಕ್ಕಂಥ ಮೆಟೀರಿಯಲ್ಸ್ಗಳು ನಿಮ್ಮ ಹತ್ರ ಇರಲೇಬೇಕು. ಸೊ ಈ ಎಲ್ಲ ವಿಷಯಗಳನ್ನು ನೀವು ಕರೆಕ್ಟಾಗಿ ಓದಿದ್ರಿ ಅಂತ ಹೇಳಿದ್ರೆ ನಿಮಗೆ ಕನ್ನಡ ಪೇಪರಲ್ಲಿ 90 ಮಾರ್ಕ್ಸ್ ತೆಗೆಯೋದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ಧೋಖಾ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ಕಳ್ಕೊಂಡ ಮೇಲೆ ಕಳ್ಕೊಂಡಂಗೆನೆ ಅದು, ಇಲ್ಲಿ ನಿಮಗೆ ಅವಕಾಶಗಳು ಪದೇ ಪದೇ ನಿಮ್ಮನ್ನು ತಟ್ಟಿಬಿಟ್ಟು ಅಥವಾ ಅವಕಾಶಗಳು ನಿಮ್ಮನ್ನು ಬೆನ್ನತಟ್ಟಿ ಬರಲ್ಲ.
ಎಲ್ಲ ಅವಕಾಶಗಳು ನೀವು ಹೋಲ್ಡ್ ಮಾಡೋ ಹಾಗಿರಬೇಕು. ಅದಕ್ಕೆ ನಾನು ನಿಮಗೆ ಒಂದು ಮಾತು ಹೇಳೋದಾದರೆ, ಇಂಪಾಸಿಬಲ್ ಈಸ್ ಜಸ್ಟ್ ಆ್ಯನ್ ಒಪಿನಿಯನ್, ಇಫ್ ಯು ಚೇಂಜ್ ಯುವರ್ ಒಪಿನಿಯನ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಅರ್ಥ ಇಷ್ಟೇ, ನೀವು ಮೊದಲು ನಿಮ್ಮನ್ನು ಸರಿಯಾಗಿ ತಿದ್ಕೊಂಡ್ರೆ ಪ್ರತಿಯೊಂದು ಕೂಡ ಸಾಧ್ಯತೆ ಇದೆ. ಅಂದರೆ ಬೇರೆ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಎಕ್ಸಾಮ್ ಪಾಸ್ ಮಾಡೋದು ಕಷ್ಟ, ಸಿಲೆಬಸ್ ಈ ರೀತಿಯಾಗಿರುತ್ತೆ, ಆ ರೀತಿಯಾಗಿರುತ್ತೆ, ಹಾಗಿರುತ್ತೆ, ಹೀಗಿರುತ್ತೆ, ನಿನ್ನ ಹತ್ರ ಆಗಲ್ಲ ಅನ್ನೋದು, ಅದು ಅವರ ಒಪಿನಿಯನ್, ಅದು ನಿಮ್ಮ ಒಪಿನಿಯನ್ ಅಲ್ಲ. ನಿಮಗೆ ಪಾಸ್ ಮಾಡಲೇಬೇಕು ಅನ್ನೋದಾದರೆ ನಿಮ್ಮ ಒಪಿನಿಯನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನಿಮಗೆ ಏನು ವೀಕ್ನೆಸ್ ಇದೆಯೋ ಅದನ್ನು ತಿದ್ಕೊಂಡು ಅರ್ಥ ಮಾಡಿಕೊಂಡು ಕಲಿರಿ. ಇದರಿಂದ ನೀವು ಯಾವುದೇ ಎಕ್ಸಾಮ್ ಬರೆದ್ರೂ ಕೂಡ 100% ಶ್ಯೂರ್ ಆಗಿ ಹೇಳ್ಬೋದು ಪಾಸ್ ಮಾಡಲೇಬಹುದು ಅಂತ ಹೇಳ್ಬಿಟ್ಟು. ಜೊತೆಗೆ ನಿಮಗಿರಬೇಕು ಕಾನ್ಫಿಡೆಂಟ್, ನಾನು ಪಾಸ್ ಮಾಡೇ ಮಾಡ್ತೀನಿ. ಆಮೇಲೆ ಟ್ರೈ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ನೀವು ಯಾವುದೇ ಎಕ್ಸಾಮನ್ನು ಟ್ರೈ ಮಾಡಬೇಡಿ. ಇದು ಪ್ರಾಕ್ಟೀಸಿಗೆ ಅನ್ನೋದಕ್ಕೆ ಚಾನ್ಸಸ್ಗಳು ಅಗೇನ್ ಆ್ಯಂಡ್ ಅಗೇನ್ ಅಗೇನ್ ಆ್ಯಂಡ್ ಅಗೇನ್ ನಿಮ್ಮ ಹತ್ರ ಬರಲ್ಲ. ಸೊ ಚಾನ್ಸಸ್ಗಳನ್ನು ಹಂಟ್ ಮಾಡಬೇಕೆ ಹೊರತೂ ಕೂಡ ಚಾನ್ಸಸ್ಗಳಿಗೆ ವೇಟ್ ಮಾಡ್ತಾ ಕೂತ್ಕೊಂಡ್ರೆ ಚಾನ್ಸಸ್ಗಳು ನಿಮ್ಮನ್ನು ಯಾವತ್ತೂ ಕೂಡ ವೇಟ್ ಮಾಡ್ಕೊಂಡು ಬರಲ್ಲ. ಚಾನ್ಸಸ್ಗಳು ಯಾವುದೇ ಕಾರಣಕ್ಕೂ ಕೂಡ ಬಂದರೆ ಬಿಡದ ಹಾಗೆ ಅವುಗಳನ್ನು ಹೋಲ್ಡ್ ಮಾಡಿಟ್ಕೊಳ್ಳೋಂಥ ಕೆಪಾಸಿಟಿ ನಿಮಗಿರಬೇಕು ಅಂದರೆ ನೀವು ಎಕ್ಸಾಮಿನೇಷನ್ಗಿಂತ ಮುಂಚೆ ಅರ್ಥಾತ್ 1 ವರ್ಷದ ಹಿಂದಿನಿಂದನೂ ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಅಂದರೆ ಮಾತ್ರ ನಿಮಗೆ ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಸಕ್ಸಸ್ಸನ್ನು ತಗೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ನಿಮಗೆ ಸಕ್ಸಸ್ ತಗೊಳ್ಳೇಬೇಕು ಅನ್ನೋದಾದರೆ ನೀವು ಈ ಸಾರಿ ಎಕ್ಸಾಮನ್ನು ತಗೊಳ್ಳಿ. ಜೊತೆಗೆ ಒಂದು ವೇಳೆ ನಾನು ಹೇಳ್ತಿರೋದು, ಒಂದು ವೇಳೆ ಏನಾದ್ರೂ ಕೂಡ ನಿಮ್ಮಲ್ಲಿ ರಿಸಲ್ಟ್ ಆಗಿಲ್ಲ ಅಂದರೆ, ಯಾಕೆ ಅಂದರೆ 1000ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಅಷ್ಟನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ರಿಗೂ ಕೂಡ ಎಕ್ಸಾಮ್ ಬರೆದಿರೋರಿಗೆ ಪೋಸ್ಟ್ ಕೊಡೋಕ್ಕಾಗಲ್ಲ. ಅರ್ಥಾತ್ ನೀವು 1000 ಜನ ಏನು ಸೆಲೆಕ್ಟ್ ಆಗಿರ್ತೀರಿ ಅವರು ಮುಂದೆ ಬರ್ತಕ್ಕಂಥ ಇನ್ನೂ ಹೈಯರ್ ಎಕ್ಸಾಮಿಗೆ ಟ್ರೈ ಮಾಡಿ. ಬಟ್ 1000 ನಂತರ ಇರ್ತಕ್ಕಂಥ ಅಥವಾ ಸೆಲೆಕ್ಷನ್ ಆಗದೆ ಕಡಿಮೆ ಮಾರ್ಕ್ಸಲ್ಲಿ ಕಳ್ಕೊಂಡಿರ್ತಕ್ಕಂಥವ್ರು ಮತ್ತೆ ನೆಗ್ಲೆಕ್ಟ್ ಮಾಡಿ ಕೂತ್ಕೋಬೇಡಿ. ಈ ಎಕ್ಸಾಮ್ ಅಲ್ಲದೆ ಇದ್ದರೂ ಬೇರೆ ಎಕ್ಸಾಮಿಗೆ ಟ್ರೈ ಮಾಡ್ಬೋದು, ಆದರೆ ನಿಮ್ಮ ಒಂದು ಓದನ್ನು ಸ್ಟಾಪ್ ಮಾಡಬೇಡಿ. ಸೊ ಸ್ಟಾಪ್ ಮಾಡಬೇಡಿ ಅರ್ಥಾತ್ ನಿಮ್ಮ ಒಂದು ಸ್ಟಡಿ ನೀವು ಸಕ್ಸಸ್ಸನ್ನು ತಗೊಳ್ಳೋವರೆಗೂ ಕೂಡ ಕಂಟಿನ್ಯೂಯಸ್ ಆಗಿ ಹಾರ್ಡ್ ವರ್ಕ್ ಅಂತ ನಾವೇನು ಕರಿತೀವಿ ಅದರ ಜೊತೆಗೆ ಸ್ಮಾರ್ಟ್ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಸ್ಟಡಿ ಮಾಡಿ ಈ ಸಾರಿ ನಿಮ್ಮ ಜಾಬ್ ಆಗೇ ಆಗುತ್ತೆ. ಬಟ್ ಎಫರ್ಟ್ ಹಾಕೋದು ನಿಮ್ಮ ಕೈಯಲ್ಲಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಅವಕಾಶವನ್ನು ಬಿಟ್ಕೊಡೋದಾಗೆ 2020 ನನ್ನ ಒಂದು ಜಾಬಿನ ಇಯರ್ ಅಂತ ನೀವು ಹೇಳ್ಕೊಳ್ಳೋ ಹಾಗೆ ಇರಬೇಕು. ಸೊ ಅದೇ ಥರನೇ ನೀವು ಸ್ಟಡಿ ಮಾಡಿ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತೀರಾ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಬೆಸ್ಟ್ ಕಾನ್ಸೆಪ್ಟನ್ನು ತೊಗೊಂಡು ಬರೋಣ. ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು ಲೈಕ್. ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮಗೆ ಶೇರ್ ಮಾಡಬೇಕು ಅನಿಸಿದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋಸ್ಗಳಲ್ಲಿ ಕಾನ್ಸೆಪ್ಟ್ ವೈಸ್ ವಿತ್ ನಿಮಗೆ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ಬೋದು, ಹಾಗೆಯೇ ಈ ಒಂದು ಮಾಡೆಲ್ ಪೇಪರ್ಸ್ನ ಮುಖಾಂತರವಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ. ಬಾಯ್ ಗೈಸ್.